ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಕೇಂದ್ರ ಸಚಿವ ಅನಂತಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ನಗರದ ಚಾಮುಂಡಿಪುರಂನಲ್ಲಿರುವ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಕಚೇರಿಯಲ್ಲಿ ಅನಂತಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮೂಲಕ ನಮನ ಸಲ್ಲಿಸಿದರು. ಇದೇ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಡಿಟಿ ಪ್ರಕಾಶ್, ಕೇಂದ್ರ ಸಚಿವ ಅನಂತಕುಮಾರ್ ಅವರು ವಿಧಿವಶರಾಗಿದ್ದಾರೆ, ಅವರ ನಿಧನ ನುಂಗಲಾರದ ತುತ್ತಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಮ್ಮ ನೆಚ್ಚಿನ ನಾಯಕರಾದ ಮತ್ತು ನಾಯಕರಾಗಿದ್ದ ಮತ್ತು ಸಂಸದರು ಹಾಗೂ ಮಂತ್ರಿಗಳಾಗಿದ್ದ ಕೇಂದ್ರ ಮಂತ್ರಿಗಳಾಗಿದ್ದ ಶ್ರೀಮಾನ್ ಅನಂತಕುಮಾರ್ ಜಿಯವರು ನಿಧನ ಹೊಂದಿರುತ್ತಾರೆ. ಇವರು ನಿಧನ ಬಹಳ ಅಕಾಲಿಕವಾದದ್ದು. ಏಕೆಂದರೆ ಇನ್ನೂ ಅವರಿಗೆ ಈಗ ತಾನೇ 59 ತುಂಬ 60 ಆಗ್ತಾಯಿತ್ತು. 16 ವರ್ಷಗಳ ಕಾಲ ಬದುಕಿ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿ ಸಮಾಜ ಸೇವೆ ಮಾಡುವಂಥ ಶಕ್ತಿ ಅವರಲ್ಲಿತ್ತು. ಆದರೂ ಯಾಕೋ ಭಗವಂತ ಅವರನ್ನು ಕರ್ಕೊಂಬಿಟ್ಟಿದ್ದಾನೆ. ನಮಗೇನು ಅನಿಸುತ್ತೆ ಅಂದರೆ ಭಗವಂತನಿಗೂ ಆಗಬೇಕಾದ ಕೆಲಸಗಳು ತುಂಬ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಅಲ್ಲಿ ಕರ್ಕೊಂಬಿಟ್ಟಿದ್ದಾನೆ. ನೀವಿಲ್ಲೇ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಕೆಲಸಗಳು ಯಾರು ಮಾಡೋದು ಅಂತ ಹೇಳ್ಬಿಟ್ಟು ಭಗವಂತ ಇವೊಂದು ಕೆಲಸ ಮಾಡಿದ್ದಾನೆ ಅನಿಸುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು 6 ಬಾರಿ ಸಂಸದರಾಗಿದ್ದರು. ವಾಜಪೇಯಿ ಅವರ ಮಂತ್ರಿಮಂಡಲದಲ್ಲಿ ಅವರು ಪ್ರಧಾನಿಯವರಾಗಿದ್ದಾಗಲೂ ಅವ್ರ ಮಂತ್ರಿಮಂಡಲದಲ್ಲೂ ಕೆಲಸ ಮಾಡಿದ್ದಾರೆ. ಅಲ್ದಿರೋ ಮೋದಿ ಅವರು ಮಂತ್ರಿಮಂಡಲದಲ್ಲೂ ಕೆಲಸ ಮಾಡಿದ್ದಾರೆ. ನಾವೆಲ್ಲ ನಮ್ಮ ಸಮುದಾಯದಿಂದ ಇವರಲ್ಲಿ ಒಬ್ಬ ನಮ್ಮ ರಾಜ್ಯದ ಮುಖ್ಯಮಂತ್ರಿಯನ್ನು ಕಾಣ್ತಾ ಇದ್ವಿ. ಇನ್ನು ಕೆಲವೇ ದಿವಸಗಳಲ್ಲಿ ಅವರು ಆ ಸ್ಥಾನ ಅಲಂಕರಿಸ್ತಾರೆ ಅಂತ ನಮ್ಮ ಒಂದು ಆಶಾಭಾವನೆ ಇತ್ತು. ಇದೆಲ್ಲನೂ ಒಂದು ನಿರಾಶೆಯಾಗ್ಬಿಟ್ಟು ಅವರು ಏನು ಅಕಾಲಿಕವಾಗಿ ಇದನ್ನು ನಿಧನ ಹೊಂದಿದ್ದಾರೆ ಅದಕ್ಕೆ ನಾವು ಚಿರಶಾಂತಿ ಕೋರ್ತಾ ಇದ್ದೀವಿ. ಮತ್ತು ಈ ಥರ ನಾಯಕರು, ಏಕೆಂದರೆ ಅವ್ರ ಕೊಡುಗೆಗಳು ಮೈಸೂರಿಗೆ ಅಪಾರ. ಒಂದು 4 ಲೇನಿಂಗ್ ಆಫ್ ದಿ ರೋಡ್ ಇರ್ಬೋದು, 6 ಲೇನ್ ಮಾಡಿಸಿದ್ರು, ಅದನ್ನು ಎಲೆಕ್ಟ್ರಿಫಿಕೇಷನ್ ಆಫ್ ರೈಲ್ವೆ ಲೈನ್ಸ್ ಮಾಡಿಸಿದ್ರು. ಇದಲ್ದಿರೋ ಏರ್ಪೋರ್ಟು, ಇವತ್ತೇನು ನಾವು ಚೆನ್ನೈ ಟು ಮೈಸೂರು ಟ್ರಾವೆಲ್ ಮಾಡ್ತಾಯಿದ್ದೀವಿ ಫ್ಲೈಟಿಂದ ಅಂತಂದರೆ ಅದಕ್ಕೆ ಅವರೇ ಕಾರಣ. ಹೀಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆ ಕೊಡುಗೆಗಳಿಗೆ ಏನು ಬೇಕೋ ಅನ್ನೋದನ್ನು ಅದನ್ನೆಲ್ಲ ಸಮರ್ಥಕವಾಗಿ ನಿಭಾಯಿಸ್ಕೊಂಡು ಬರ್ತಾಯಿದ್ರು. ನಮ್ಮ ನಾಯಕರಾದಂಥ ಅನಂತಕುಮಾರ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಅನಂತಕುಮಾರ್ ಅವರು ಯಾವುದೋ ಒಂದು ಪಾರ್ಟಿಗೆ ಒಂದು ಜನಾಂಗಕ್ಕೆ ಮೀಸಲಾಗಿರುವಂಥವ್ರಲ್ಲ, ಇಡೀ ರಾಷ್ಟ್ರಾದ್ಯಂತ ಅಭಿವೃದ್ಧಿಯ ಹರಿಕಾರರು ಅವರು. ಇವತ್ತು ರೈತರಿಗ ಕಣ್ಣುಮಣಿ ಅವರು. ನಾವು ಸುಮ್ಮನೆ ರೈತರ ಪರ ರೈತರ ಪರ ಅಂತೀವಿ. ರೈತರು ಏನು ಗೊಬ್ಬರವನ್ನು ಪಡೆಯೋದಕ್ಕೋಸ್ಕರ ಲಾಠಿ ಚಾರ್ಜನ್ನು ತಿನ್ನಬೇಕಾಗಿತ್ತು, ಅದನ್ನು ಅನಂತಕುಮಾರ್ ಅವರು ಗೊಬ್ಬರ ಸಚಿವರಾದ ಮೇಲೆ ಅದಕ್ಕೆ ಆ ಯೂರಿಯಾಗೆ ಮತ್ತು ಇದಕ್ಕೆ ಒಂದು ಬೇವಿನ ಲೇಪನವನ್ನು ಮಾಡಿ ಅದು ಯಾರು ಅದನ್ನು ಬೇರೆ ಬೇರೆ ರೀತಿ ಕಾರ್ಖಾನೆಗಳಲ್ಲಿ ಉಪಯೋಗಿಸ್ತಿದ್ರು ಅದನ್ನು ನಿಲ್ಲಿಸಿ ರೈತರಿಗೆ ಕೈಗೆಟುವ ರೀತಿಯಲ್ಲಿ ಮಾಡಿದಂಥವ್ರು ಅನಂತಕುಮಾರ್ ಅವರು. ಇದೇ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕನ್ನಡದ ಪರ ಇರ್ಬೋದು, ಕಾವೇರಿ ಪರ ಇರ್ಬೋದು, ಈ ನಿಲುವುಗಳನ್ನು ತೆಗೆದುಕೊಂಡು ಕೇಂದ್ರ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಎಲ್ಲ ಮಾಡಿದಂಥವ್ರು ಅನಂತಕುಮಾರ್ ಅವರು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಮತ್ತೆ ಹುಟ್ಟಿ ಬರಲಿ ಅನಂತಕುಮಾರ್ ಅವರು ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದೆ. ಶ್ರದ್ಧಾಂಜಲಿ ಸಭೆಯಲ್ಲಿ ನಗರಪಾಲಿಕೆ ಸದಸ್ಯ ಮಾವಿ ರಾಮ್ ಪ್ರಸಾದ್ ಸೇರಿದಂತೆ ಬ್ರಾಹ್ಮಣ ಸಮುದಾಯದ ಹಲವಾರು ಸದಸ್ಯರು ಭಾಗಿಯಾಗಿದ್ದರು.